ಮಾಸ್ಟರ್ಸ್ ಎಲ್ಲರಿಗೂ ನಮಸ್ತೆ. ಪಿಎಂಸಿ ಕನ್ನಡ ವಾಹಿನಿಯ ವಿಶೇಷ ಕಾರ್ಯಕ್ರಮ ಧ್ಯಾನಾರ್ಥಿಗಳ ಸಂದೇಹ ಮತ್ತು ಸಂಶಯಗಳನ್ನು ನಿವೃತ್ತಿ ಮಾಡುವ ಪ್ರಶ್ನೋತ್ತರಾವಧಿ ಸಮಯ. ಸರ್, ಇವತ್ತಿನ ಒಂದು ಪ್ರಶ್ನೆ ಅಂದರೆ ನಮ್ಮ ಧ್ಯಾನಾರ್ಥಿಗಳಿಗೆ ಬರುವಂಥ ಸಣ್ಣ ಸಣ್ಣ ಸಂದೇಹಗಳು ಕೂಡ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಎಸ್ ಮೇಡಮ್. ಒಬ್ಬರ ಒಂದು ಪ್ರಶ್ನೆ ಅನ್ನೋದು ಸಾವಿರಾರು ಲಕ್ಷಾಂತರ ಜನಕ್ಕೆ ಅದು ಉತ್ತರ ಸಿಕ್ಕಂಗಾಗತ್ತೆ. ನಮ್ಮ ಒಬ್ಬರು ಧ್ಯಾನಾರ್ಥಿ ಕೇಳಿರುವಂಥ ಪ್ರಶ್ನೆ, ಈ ಆಹಾರದಲ್ಲಿ ಧ್ಯಾನ ಮಾಡುವವರು ಬೆಳ್ಳುಳ್ಳಿಯನ್ನು ಬಳಸಬಾರ್ದು ಅಂತ ಹೇಳ್ತಾರೆ, ಯಾಕೆ? ಧ್ಯಾನ ಮಾಡೋರು ಅಂತ ಒಬ್ಬರೇ ಅಲ್ಲ, ಆಧ್ಯಾತ್ಮಿಕ ಪಥದಲ್ಲಿ ಹೋಗ್ತಾ ಇರೋರು ಬೆಳ್ಳುಳ್ಳಿನ ಬಳಸಬಾರ್ದು ಅಂತಾರೆ, ಯಾಕೆ? ಇದಕ್ಕೇನಾದ್ರು ಒಂದು ಕಾರಣ ಅನ್ನೋದಿದೆಯಾ? ಎಸ್ ಮೇಡಮ್. ಆಧ್ಯಾತ್ಮಿಕ ಹಾದಿಯಲ್ಲಿ ನಡೆಯುವವರು ಬೆಳ್ಳುಳ್ಳಿಯನ್ನು ಯಾಕೆ ತೆಗೆದುಕೊಳ್ಳಬಾರದು ಅನ್ನುವ ವಿಷಯವನ್ನು ಕುರಿತು ಆಧ್ಯಾತ್ಮಿಕ ಮಾಹಿತಿಯನ್ನೇ ಕೊಡ್ತೀನಿ ಇವತ್ತು. ಮೇಡಮ್, ಆಧ್ಯಾತ್ಮಿಕ ಪಥದಲ್ಲಿ ಇರೋರಂತೆ ಅಲ್ಲ, ಯಾರು ಬೇಕಾದ್ರೇನು ಈ ಬೆಳ್ಳುಳ್ಳಿಯನ್ನು ತ್ಯಜಿಸಿದಿರೆಂದರೆ ಅವರ ಏಳಿಗೆ ಊರ್ಧ್ವಮುಖವಾಗಿರುತ್ತೆ. ಫಸ್ಟ್ ಪಾಯಿಂಟ್, ನಮಗೆ ವೈದ್ಯಶಾಸ್ತ್ರ ಬೆಳ್ಳುಳ್ಳಿಯನ್ನು ಕುರಿತು ಏನು ಹೇಳುತ್ತೆ? ಮೆಡಿಕಲ್ ಸೈನ್ಸ್ ಅಬೌಟ್ ಗಾರ್ಲಿ, ರಕ್ತ ಪ್ರಸರಣವನ್ನು ಜಾಸ್ತಿ ಮಾಡುತ್ತೆ, ಶಕ್ತಿ ಜಾಸ್ತಿ ಕೊಡುತ್ತೆ, ಇದು ನಮಗೆ ವೈದ್ಯಶಾಸ್ತ್ರ ಹೇಳುವಂಥ ವಿಷಯ. ಆಧ್ಯಾತ್ಮಿಕಕ್ಕೆ ಬಂದಾಗ ಈ ಬೆಳ್ಳುಳ್ಳಿ ಬಳಸೋದ್ರಿಂದ ಮನುಷ್ಯನಲ್ಲಿ ರಜೋಗುಣ ಹೆಚ್ಚಾಗುತ್ತೆ. ಮನುಷ್ಯನಲ್ಲಿ ರಜೋಗುಣ ಹೆಚ್ಚಾದರೆ ಮನಸ್ಸನ್ನು ಶಾಂತಿಗೊಳಿಸೋದು ಅಸಾಧ್ಯ. ಇನ್ನು ಸಾಧನೆ ಎಲ್ಲಿಂದ ಮಾಡ್ತೀವಿ? ಮನಸ್ಸು ಓಡ್ತಾನೆ ಇರುತ್ತೆ, ಏನು ಮಾಡಲಿ. ಆಮೇಲೆ ಬೆಳ್ಳುಳ್ಳಿಯನ್ನು ಕುರಿತು ಆಧ್ಯಾತ್ಮಿಕ ಮಾಹಿತಿ ಅಂದರೆ, ಪತ್ರಿಜಿ ಗುರುಗಳಿಗೆ ಅದೀಗ ಅದ್ಭುತವಾದಂಥ ವಿವರಣೆಯನ್ನು ಕೊಡ್ತಾರೆ. ಅದೇನಪ್ಪ ಅಂದರೆ, ಇನ್ ದಿ ವೆಜಿಟೇರಿಯನ್ ಕಿಂಗ್ಡಮ್, ಸಸ್ಯಾಹಾರ ಸಾಮ್ರಾಜ್ಯದಲ್ಲಿ, ಇನ್ ದಿ ವೆಜಿಟೇರಿಯನ್ ಕಿಂಗ್ಡಮ್ ಗಾರ್ಲಿಕ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ನಾನ್ ವೆಜಿಟೇರಿಯನ್ ಅಂತ ಹೇಳ್ತಾರೆ. ಸಸ್ಯಾಹಾರ ಸಾಮ್ರಾಜ್ಯದಲ್ಲಿ ಬೆಳ್ಳುಳ್ಳಿ ಅನ್ನೋದು ಮಾಂಸಾಹಾರಕ್ಕೆ ಸಮಾನ. ಬೆಳ್ಳುಳ್ಳಿ ತಿನ್ನೋದ್ರಿಂದ ಒಂದು ಕಡೆ ರಜೋಗುಣ ಅನ್ನೋದು ಜಾಸ್ತಿ ಆಗುತ್ತೆ, ಇನ್ನೊಂದು ಕಡೆ ಮಾಂಸಾಹಾರದ ಕಡೆ ಮನಸ್ಸು ಹೋಗುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಹಾದಿಯಲ್ಲಿರುವಂಥ ಪ್ರತಿಯೊಬ್ಬ ಸಾಧಕನಿಗೂ ಬೆಳ್ಳುಳ್ಳಿ ಬಿಟ್ಟರೆ ಅವರ ಏಳಿಗೆ ಊರ್ಧ್ವಮುಖವಾಗಿರುತ್ತೆ. ವೆರಿ ಸಿಂಪಲ್ ಮೇಡಮ್. ಬೆಳ್ಳುಳ್ಳಿಕ್ಕಿಂತಲೂ ಅದ್ಭುತವಾದಂಥ ಸಬ್ಸ್ಟಿಟ್ಯೂಟ್ ಅನಾದಿ ಕಾಲದಿಂದನೂ ನಮ್ಮ ಜೊತೆಯಲ್ಲಿದೆ. ಹಿಂಗು ಬೆಳ್ಳುಳ್ಳಿ ಇಷ್ಟು ಕೆಲಸ ಮಾಡಿದರೆ ಹಿಂಗು ಇಷ್ಟು ಕೆಲಸ ಮಾಡಿ ಜೀರ್ಣಕಾರಿ ಅಂತ ಹೇಳ್ತಾರೆ. ಇಷ್ಟಿದ್ದಾಗ ಇಷ್ಟು ಯಾಕೆ? ಅದೇ ವೆರಿ ಸಿಂಪಲ್ ಮಾಸ್ಟರ್ಸ್, ಅರ್ಥ ಆಯ್ತಲ್ಲ. ಇನ್ನೂ ಬೆಳ್ಳುಳ್ಳಿಯ ಕುರಿತು ನಿಮಗೇನಾದರೂ ಸಂಶಯ ಇದ್ದರೆ ನೇರವಾಗಿ ತಾವು ಫೋನ್ ಮಾಡ್ಬೋದು, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಕಮೆಂಟನ್ನು ಸಹಿತ ಹಾಕ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವಂಡರ್ಫುಲ್. ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.